ಹೊಸದಾಗಿ ಕೂಡ ಒಂದು ಭಾಸ್ಕರರಾವ್ ಯೂನಿಯನ್ ಕೂಡ ಸೇರಿಕೊಳ್ತೆ ಇದಕ್ಕೆ. ನಮ್ಮ ಬೇಡಿಕೆಗಳು ಪೆಂಡಿಂಗ್ ಇದೆ. 1/1/24 ವೇಜ್ ಸೆಟ್ಲ್ಮೆಂಟ್ ಒಂದಾಗಬೇಕು. ಇನ್ನು ಹಿಂದಿನ ಸರ್ಕಾರ 15% ಕೊಟ್ಟಿತ್ತು, ಅದು 38 ತಿಂಗಳ ರಿಯರ್ಸ್ ಇದೆ. ಅದು ಹೆಚ್ಚು ಕಡಿಮೆ 1,785 ಕೋಟಿ ರೂಪಾಯಿ ಆಗುತ್ತೆ. ಅವರು ಅನುದಾನ ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದರು, ಅಮೌಂಟ್ ಏನಂತೂ ಕ್ವಾಂಟಿಫೈ ಮಾಡಿರಲಿಲ್ಲ. ಅಷ್ಟರೊಳಗೆ ಈ ಸರ್ಕಾರ ಬಂತು. ಸೊ 1, ಆ ಹಣ ಬರಬೇಕು. 2, ಈ 1/1/24 ನಮ್ಮ ವೇತನ ಹೆಚ್ಚಳ, ಡಿಮಾಂಡ್ಗಳು ಬೇಕಾದಷ್ಟಿವೆ, ಅದು ಪ್ರಧಾನವಾಗಿರೋದು ಇದು. ಇನ್ನು ಈ ಶಕ್ತಿ ಯೋಜನೆ ತಂದಿದ್ದರಿಂದ ಹಲವಾರು ಸಮಸ್ಯೆಗಳು ಕಾರ್ಮಿಕರಿಗೆ ಡೆವಲಪ್ ಆಗಿದೆ. ನಾವು ಉತ್ಸಾಹದಿಂದ ಮಾಡಿದ್ದೀವಿ, ಜಾರಿ ಮಾಡಿದ್ದೀವಿ, ಅದರಿಂದ 2 ಮಾತಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇನ್ನೂ ದೊಡ್ಡ ವಿಲನ್ನು ವೀರಪ್ಪನ್ನೇ KSRTC ಅಂದರೆ ಫಾರಂ 4 ಅಂತ ಒಂದಿದೆ. ಅದು ಬ್ರಹ್ಮ ಬರೆದಿದ್ದನ್ನು ಅವ್ನು ಚೇಂಜ್ ಮಾಡೋಕ್ಕಲ್ಲಂತೆ, ಬ್ರಹ್ಮ ಬರ ಆಗ್ಬಿಟ್ಟೆ ಫಾರಂ 4. ಫಾರಂ 4 ಅಂತ ಏನಂದರೆ, ಇವಾಗ ಟೈಮಿಂಗು, ಡ್ರೈವರು ಕಂಡಕ್ಟ್ರು 8 ಅವರ್ಸ್ ಕೆಲಸ ಮಾಡಬೇಕು, ಬಟ್ ಆ 8 ಅವರ್ಸಲ್ಲಿ ಮುಗಿಯೋದಷ್ಟು ಕೊಡ್ತಾರೆ. ಇನ್ನು 400 ಕಿಲೋಮೀಟ್ರ್ ಅವ್ನು ಕಂಪ್ಲೀಟ್ ಮಾಡಿಬರಬೇಕು ಅಂತಾನೆ. ಈ ಹಿಂದೆ ಇದ್ದಂಥ ರೋಡು ಸನ್ನಿವೇಶಗಳು ಇವತ್ತಿಲ್ಲ. 1, ಹಲವಾರು ಕಡೆ ಕೆಟ್ಟ ರಸ್ತೆಗಳಿವೆ. ಇನ್ನೊಂದು, ವೆಹಿಕ್ಯುಲರ್ ಮೂಮೆಂಟ್, ಟ್ರಾಫಿಕ್ ಜಾಸ್ತಿ ಆಗಿದೆ, ಅದರಿಂದ ಕವರ್ ಮಾಡೋಕ್ಕಾಗೋದಿಲ್ಲ, ಬಟ್ ದೇ ಆರ್ ಫೋರ್ಸ್ ಟು ಡೂ ಇಟ್. ಇನ್ನು ಈ ಎಲೆಕ್ಟ್ರಿಕ್ ಬಸ್ಗಳು ಬಂದಿವೆ, ಅದೆಲ್ಲ ಪ್ರೈವೇಟ್ ಬಾಡಿಗೆಗೆ ತಗೊಂಡಿದ್ದೀವಿ. ಆ ಡ್ರೈವರ್ಗಳಲ್ಲಿ ಯಾವ ಡಿಸಿಪ್ಲಿನ್ ಅವ್ರಿಗಿಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಹಕ್ಕೆ ನಮಗಿಲ್ಲ. ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಡ್ರೈವರ್ಗಳು ತಗೊಳ್ತಾಯಿದ್ದಾರೆ. ಪರ್ಟಿಕ್ಯುಲರ್ ನೀವು ಆ ಚಾಮರಾಜನಗರ ಮೈಸೂರು ನೋಡಿದರೆ ದಿವಸ 1 ಫೆಟಲ್ ಆ್ಯಕ್ಸಿಡೆಂಟ್ಗಳಾಗುತ್ತೆ. ಅವ್ರು ಆ್ಯಕ್ಷನ್ ಮಾಡ್ತಾರೆ, ಓಡೋಗ್ತಾರೆ ಡ್ರೈವರ್ಗಳು. ನಮ್ಮೂರಾದ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಹೀಗೆ ನಟ್ಟಾರು ಸಮಸ್ಯೆಗಳಿವೆ, ಇದು ಯಾವುದೋ ಬಗೆಹರಿದಿಲ್ಲ. ಇವಾಗ ಮೇಜರ್ ಇಶ್ಯೂ ಏನಾಗಿದೆ, ಸರ್ಕಾರದೇ ನಮ್ಗೆ 5,000 ಕೋಟಿ ಕೊಡಿ ಅಂತ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ಪ್ರಾವಿಡೆಂಟ್ ಫಂಡು 3,000 ಕೋಟಿ ಡ್ಯೂಸ್ ಇದೆ, ಕೊಟ್ಟಿಲ್ಲ. ಇದು ಹಗರಣಗಳೆಲ್ಲ ಇದು, ಈ ಬೇರೆ ಕಾರ್ಪೊರೇಷನ್ಗಳ ಹಗರಣಗಳು. ಇಲ್ಲಿ ಏನಾಗಿದೆ, ನಮ್ಮ ರಿಕವರಿ ಮಾಡಿರೋದು ಅವರು ಹಾಕಬೇಕು PFO ಟ್ರಸ್ಟ್ಗೆ, ಈಕ್ವಲ್ ಮ್ಯಾಚಿಂಗ್ ಅಮೌಂಟ್ ಅವ್ರಿಗೆ ಕೊಡಬೇಕು. 3,000 ಕೋಟಿ ರೂಪಾಯಿ ಡ್ಯೂಸ್ ಇದೆ. ಇವಾಗ PF ಕಮಿಷನ್ರಿಂದ ಪ್ರಾಸಿಕ್ಯೂಷನ್ ನೋಟಿಸ್ ಬಂದಿದೆ, ನಾಳೆ ಅವರು ನಮ್ಮ ಬ್ಯಾಂಕ್ ಅಕೌಂಟೆಲ್ಲ ಫ್ರೀಸ್ ಮಾಡಬಹುದು. ಅದರ ಟ್ರಸ್ಟೀಸು ನಮ್ಮವರು 6 ಜನ ಇದ್ದೀವಿ, ಮ್ಯಾನೇಜ್ಮೆಂಟ್ ಇದ್ದು 6 ಜನ ಇದ್ದಾರೆ, MDಗಳಿಂದ ಹಿಡಿದು ಎಲ್ಲರೂ ಬೇಕಾದ್ರೆ ಒಳಗಡೆಗೆ ಹಾಕ್ಬೋದು, ದರ್ಶನ್ ಪಕ್ಕನೇ ಚೇಂಬರ್ ಮಾಡಿ ಹಾಕ್ಬೋದು ಅವ್ರಿಗೆ. ಇಂಥ ಕೆಟ್ಟ ಪರಿಸ್ಥಿತಿ ಇದೆ ಹಣಕಾಸಿಂದು. ಇದರಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ, ವರ್ಕರ್ಸ್ ಆಗಲಿ, ಯಾವುದೇ ತಪ್ಪಿಲ್ಲ ಅದರಲ್ಲಿ. ನಮ್ಮ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ವಿತೌಟ್ 14,000 ಸ್ಟಾಫ್ ಶಕ್ತಿ ಯೋಜನೆ ಯಶಸ್ವಿಯಾಗಿ ಜಾರಿ ಮಾಡಿದ್ವಿ. ಅದರಿಂದ ನಿಜವಾದ ಇದರ ಕಲ್ಪರಿಟ್ಟು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಬೇರೆ ವಿಷಯಗಳನ್ನ ನಾನು ಮಾತಾಡೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು, ನೀವು ನಂಬರ್ 1 ವಿಲನ್ ಆಗಿದ್ದರು ಆಕೆ ಸಾರಿಗೆ ನಿಗಮಗಳಲ್ಲಿ. ನಾವು ನಿಮಗೆ ಎಂಬರಾಸ್ ಮಾಡಬೇಕು ಸರ್ಕಾರಕ್ಕೆ ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. 1, ಕೆಲಸಗಾರರು ಭಾಳ ತೊಂದರೆಯಲ್ಲಿದ್ದಾರೆ. 2, ನಾವು ಹಂತ ಹಂತವಾಗಿ ಚಳುವಳಿಗಳು ಮಾಡ್ತಿದ್ದೀವಿ. ಬೆಂಗಳೂರಿನಲ್ಲಿ ಒಂದು ಸಮಾವೇಶ ಮಾಡಿದ್ದೀವಿ ಲಾಸ್ಟ್ ಮಂತ್ 13 27 ಮತ್ತು 28 ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ. ಈಗ ನಾಳೆ 1 ಬೆಂಗಳೂರು ಚಲೋ ಒಂದು ಧರಣಿ ಕಾರ್ಯಕ್ರಮ. ಅದರಲ್ಲೂ ಕೂಡ ಪೊಲೀಸ್ನವರು ಬೇರೆ, ಈ ಹೊಳೆನೇರು ದಾಣ್ಯ ದೋಣೆ ನಾಯಕನ ಒಪ್ಪಣೆ ಅಂತ, ನೀವು 500 ಜನರ ಮೇಲೆ ಇರಬಾರ್ದು, ಇದೆಲ್ಲ ಹಾಕ್ತಾರೆ, 2,000-3,000 ಜನ ಖಂಡಿತ ಬಂದೇ ಬರ್ತಾರೆ. ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದಿ ಪೊಲೀಸ್. ಇವಾಗ ಜನ ಬಸ್ಗಳು ನಿಲ್ಲಿಸಿದ್ರೆ ನಿಲ್ಲಿಸೋಗ್ತಾಯಿದ್ದಾರೆ, ಆ ಮೂಡ್ನಲ್ಲಿದ್ದಾರೆ. ಇವತ್ತು ಅಷ್ಟೊಂದು ಅನ್ಯಾಯ ಆಗಿದೆ. ನಾವು ಸಿದ್ದರಾಮಯ್ಯನವ್ರಿಗೆ ಲೆಟ್ರ್ ಬರೆದ್ವಿ, ನಿಮ್ಮನ್ನು ಭೇಟಿ ಮಾಡಬೇಕಪ್ಪ, ಸಮಸ್ಯೆಗಳನ್ನ ಹೇಳಬೇಕು. ಸುಮಾರು 5,000 ಕೋಟಿ ರೂಪಾಯಿ ನಿಮ್ಮಿಂದ ಬರಬೇಕಾಗಿದೆ ನಮಗೆ. ಶಕ್ತಿ ಯೋಜನೆ 1,800 ರೂಪಾಯಿ ಬರಬೇಕು, 1,800 ಕೋಟಿ ರೂಪಾಯಿ ಬರಬೇಕು. ಇದೆಲ್ಲ ಹೇಳೋಣ, ಸಿದ್ದರಾಮಯ್ಯ ಸಿಕ್ಕೋದಿಲ್ಲ ನಮಗೆ. ಬೇರೆಯವರೆಲ್ಲ ಭೇಟಿ ಮಾಡ್ತಾರೆ ಅವ್ರನ್ನ, ನಮಗೆ ಅವ್ರ PS ಕೇಳ್ತೀವಿ, ಅವರ ಸ್ಪೆಷಲ್ ಆಫೀಸರ್ಗಳು ಸಾರ್ ಫಿಕ್ಸ್ ಮಾಡಿಕೊಡ್ತೀವಿ ಅಂದರೆ ಸುಮಾರು 1 ತಿಂಗಳಿಂದ ನಮ್ಗೆ ಯಾವುದು ಫಿಕ್ಸ್ ಮಾಡಿಕೊಟ್ಟಿಲ್ಲ. ಅದರಿಂದ ನಮ್ಮ ಮುಂದೆ ಚಾಯ್ಸ್ ಇರೋದನ್ನು, ನಮ್ಮ ಧ್ವನಿ ನಿಮಗೆ ಕೇಳಬೇಕಾದ್ರೆ ನಾವು ಬಹುಶಃ ಸ್ಟ್ರೈಕ್ ನೋಟಿಸ್ ಕೊಡಬೇಕು. ಅದರಿಂದ ನಾಳೆ ನಾವು ಒಂದು ಅಸೆಸ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆಯಿಂದಲೂ ಬರ್ತಾರೆ, ಲಿಮಿಟ್ ಮಾಡಿದ್ದೀವಿ. ಅದು 1,000 ಅಂತ ಇವ್ರು ಹೇಳಿದ್ರು, 2,000-3,000 ಜನ ಖಂಡಿತ ಅಲ್ಲ. ಸಾಂಕೇತಿಕ ಅಂದರೂ ಇಟ್ಸ್ ಮೋರ್ ರೆಪ್ರೆಸೆಂಟೇಟಿವ್ ಅಂತೇಳಿ. ಸಾಂಕೇತಿಕ ಅಂದರೆ ಏನೋ ಒಂದು ಆಗಿದೆ, ಇವಾಗೆಲ್ಲ ಮಾಡಿರೋದ್ರೆ ಸಾಂಕೇತಿಕ. ನಾಳೆ ರೆಪ್ರೆಸೆಂಟೇಟಿವ್, ರಾಜ್ಯದ ಎಲ್ಲ ಕಾರ್ಪೊರೇಷನ್ಗಳಿಂದಲೂ ಜನ ಬರ್ತಾರೆ.
ಒಂದು ಮೂಡು ಫೈನಲಾಗಿ ಅಸೆಸ್ ಮಾಡಿ ವಿ ಮೇ ಹ್ಯಾವ್ ಟು ಗೆಟ್ ಇನ್ ಟು ಡೈರೆಕ್ಟ್ ಆ್ಯಕ್ಷನ್. ಅವಾಗ ಡೈರೆಕ್ಟ್ ಆ್ಯಕ್ಷನ್ ನೀವು ಸ್ಟ್ರೈಕು, ಇಲ್ಲಿ 22 ದಿವಸ ನೋಟಿಸ್ ಕೊಡಬೇಕು, ಅದರಿಂದ ನಾವು ನಾಳೆನೇ ಸ್ಟ್ರೈಕ್ ನೋಟಿಸ್ ಅಂತ ಹೇಳಿದರೆ ಇನ್ನೂ ದೊಡ್ಡ ಇದಾಗ್ಬಿಡುತ್ತೆ. ಅದರಿಂದ ನಾಳೆ ನಾವೊಂದೇನು ತೀರ್ಮಾನ ತೊಗೊಳ್ತೀವಿ ಅಂತ ಹೇಳಿದರೆ ನಮ್ಮ ಸೂಚನೆ ಇರೋದು ಜಾಯಿಂಟ್ ಕಮಿಟಿಯಿಂದ 25 ಅಥವಾ 26ನೇ ತಾರೀಕು ಒಳಗಡೆ ಅವರು ಸೆಟ್ಲ್ಮೆಂಟ್ ಮಾಡದೇ ಇದ್ರೆ, ಕರೆದು ಮಾತುಕತೆ ಆರಂಭ ಮಾಡಿ ಒಂದು ಸೆಟ್ಲ್ಮೆಂಟ್ ಮಾಡದೇ ಇದ್ದರೆ 26ನೇ ತಾರೀಕು ಕೂತ್ಕೊಂಡು ನಾವು ಸ್ಟ್ರೈಕ್ ದಿನಾಂಕವನ್ನು ಡಿಸೈಡ್ ಮಾಡ್ತೀವಿ. ಅಂದರೆ ಎಲ್ಲರೂ ಬಸ್ ಬಂದ್ ಮಾಡಿಬಿಟ್ಟು ಸ್ಟ್ರೈಕಿಗೆ ಬರ್ತಾರೆ? ಅಲ್ಲ ಅಲ್ಲ, ನಾಳೆ ಅಲ್ಲ, ನಾಳೆಯಿಂದ ಟೈಮ್ ಕೊಡ್ತೇವೆ. ಇವಾಗ ಇದೆಲ್ಲ ಮಾಡಿದ್ದೀವಿ, ಎಲ್ಲ ಬದನೆಕಾಯಿ ಹುಣಸೆಕಾಯಿ ಸಾಂಬಾರೆಲ್ಲ ಮಾಡಿದ್ದೀವಿ, ಸ್ವಲ್ಪ ನೆಟ್ ಆ್ಯಂಡ್ ಬೋಲ್ಟ್ ಮಾಡಬೇಕಾಗತ್ತೆ. ಅದನ್ನು ಡಿಸೈಡ್ ಮಾಡೋದು 26ನೇ ತಾರೀಕು. ಇಪ್ಪತ್ತಾರರವರೆಗೆ ಟೈಮ್ ಕೊಡ್ತೀವಿ, ಡೇಟ್ ಡಿಸೈಡ್ ಮಾಡ್ತೀವಿ. 26 ನಾವು ಕೂತ್ಕೊಂಡು ಸ್ಟ್ರೈಕ್ ಯಾವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಕ್ಯಾನ್ ವಿ ಹ್ಯಾವ್ ನೋ ಚಾಯ್ಸ್, ವಿ ಆರ್ ಡ್ರಿವನ್ ಟು ದಿ ವಾಲ್. ಒಂದು ಇಲ್ಲ, 27ನೇ ತಾರೀಕು ನಾವು ಸೇರ್ತೀವಿ ಇಲ್ಲಿ ಮತ್ತೆ ನಮ್ಮ ಜಾಯಿಂಟ್ ಕಮಿಟಿ. ಅದು ಕನ್ಫ್ಯೂಷನ್ ಬಿಡ ಅದ್ರ ಬಗ್ಗೆ. ಹಾಂ, ಅವತ್ತು ಡಿಸೈಡ್ ಮಾಡಿ ಡೇಟ್ ಆಫ್ ಸ್ಟ್ರೈಕ್ ಯಾವತ್ತು ಅಂತ ತೀರ್ಮಾನ ಮಾಡ್ತೀವಿ. ಬೇರೆ ಇನ್ನೇನು ನಾವು ಚಾಯ್ಸ್ ಇರೋಲ್ಲ. ಯಾಕೆಂದರೆ ಇಷ್ಟೊಂದು ಒಬ್ಬ ಮುಖ್ಯಮಂತ್ರಿ ಒಂದು ಸರ್ಕಾರ ಒಂದು ಲೀಡ್ ಮಾಡಿ, ಇನ್ಫ್ಯಾಕ್ಟ್ ಅವ್ರಿಗೆ ಹೆಚ್ಚಿನ ಕೀರ್ತಿ ಬಂದಿರೋದು ನಮ್ಮ ಸಾರಿಗೆ ಸಂಸ್ಥೆಯಿಂದ. ಕಡಿಮೆ ಸ್ಟಾಫ್ ಇಟ್ಕೊಂಡು, ಕಡಿಮೆ ಬಸ್ ಇಟ್ಕೊಂಡು ಯೋಜನೆ ಯಶಸ್ವಿ ಮಾಡಿದ್ವಿ. ನಮಗೂ ಲೆಟ್ರ್ಗಳು ಬರೆದ್ರೆ ನಮ್ಮ ಸಬ್ಮಿಟ್ ಮಾಡೋದಿಲ್ಲ, ಅಥವಾ ಅವರ PSಗಳನ್ನ ಫೋನ್ ಮಾಡಿದರೆ ಅವ್ರು ಹೇಳೋದಿಲ್ಲ. ಇಷ್ಟೊಂದು ನಿಕೃಷ್ಟವಾಗಿ ನಮ್ಮನ್ನು ಕಂಡರೆ ನಾವು ಫುಟ್ಪಾತ್ ವೆಂಡರ್ಗಳಲ್ಲ. ನಾವು ಭಾಳ ಸ್ಪಷ್ಟವಾಗಿರಲಿ, ಸಿದ್ದರಾಮಯ್ಯವರೇ ಎಚ್ಚರವಾಗಿರಲಿ, ನಿಮಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ನಾವು ಮೇಲೆ ಇದ್ದರೆ ಪರಿಸ್ಥಿತಿ ಬೇರೆ ಆಗುತ್ತೆ. ಆದ್ದರಿಂದ ನಾಳೆ ಇದೇ ಒಂದು ಫೈನಲ್ ವಾರ್ನಿಂಗು. ಅವರು 26ರೊಳಗೆ ಕಾರ್ದು ಮಾತಾಡಿ ಸೆಟ್ಲ್ ಮಾಡಿದ್ದಿದ್ರೆ 27ನೇ ತಾರೀಕು ನಾವು ಸ್ಟ್ರೈಕ್ ದಿನಾಂಕ ನಿಗದಿ ಮಾಡ್ತೀವಿ. ಇದು ನೋ ಮಿನ್ಸಿಂಗ್ ಆಫ್ ವರ್ಡ್ಸ್, ಭಾಳ ಸ್ಪಷ್ಟವಾಗಿರಲಿ. ಇದು ನಿಮ್ಮ ಹೋರಾಟಕ್ಕೆ ಅವರು ಸ್ಪಂದನೆ ಮಾಡ್ತಾರೆ ಅಂತ ನಿಮ್ಮ ಭಾವನೆ? ಅಲ್ಲಲ್ಲ, ಒಂದೇನೆಂದರೆ ಇಸಿ ಇವಾಗ ಒಂದು ಸರ್ಕಾರ ಕತ್ತೆ ಇರಬಹುದು, ಆ ಸತ್ ಕತ್ತೆ ಆಗಬಾರ್ದು. ಎಲ್ಲೋ ಚುಚ್ಚಿದಾಗ ಅದು ಅಟ್ಲೀಸ್ಟ್ ಕೂಗಬೇಕು. ಇವಾಗ ಪರಿಸ್ಥಿತಿ ಹೇಗಿದೆ, ಇವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಬೇಕಾದ್ರೆ ಮೆಮೊರಾಂಡ್ ಕೊಟ್ಟಿದ್ದೀವಿ, ಮೊನ್ನೆ ಕೂಡ ನಾನು ಭೇಟಿ ಮಾಡಿದ್ದೆ, ಮಂಡೆ ಅವ್ರು ಭೇಟಿ ಮಾಡಿದ್ದೆ. ಆಗಲೂ ಹೇಳಿದೆ, ನೋಡ್ರಪ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಬಿಡಬೇಡಿ, ಸಿ ನಮಗೇನು ಕುರ್ಚಿ ಮೇಲೆ ಯಾವ ಕುರ್ಚಿ, ನಾವ್ಯಾರು CM ಆಗಬೇಕು ಅಂತ ಲಿಸ್ಟಲ್ಲಿರೋರಲ್ಲ. ಅದೇ ಬೇಡಿಕೆಗಳು, ನಿಮ್ಮ ಕೆಲಸ ಮಾಡಿದ್ದೀವಿ, ಯಶಸ್ವಿಯಾಗಿ ಮಾಡಿದ್ದೀವಿ, ನಿಮ್ಗೆ ಹೆಸರು ತಂದುಕೊಟ್ಟಿದ್ದೀವಿ, ಪಾರ್ಲಿಮೆಂಟ್ ಎಕ್ಸಿಟ್ ಸೀಟ್ ತಂದುಕೊಟ್ಟಿದ್ದೀವಿ. ನಮ್ಮ ಲೆಟ್ರಿಗೊಬ್ಬ ಮುಖ್ಯಮಂತ್ರಿ ಅಷ್ಟು ನಿಕೃಷ್ಟವಾಗಿ ಕಾಣ್ತಾನೆ ಅಂದರೆ ಏನು, ವಾಟ್ ಡಸ್ ಇ ಮೀನ್? ಇಲ್ಲಿ ಯಾರೂ ದೊರೆಗಳಿಲ್ಲ, ಇಲ್ಲಿ ಪ್ರಭುಗಳು ಜನರೇನೆ. ಅದರಿಂದ ವಿ ಆರ್ ಆಲ್ಸೋ ಅಟ್ ದಿ ವಿಟ್ಸ್ ಎಂಡ್, ಆ್ಯಂಡ್ ಲೆಟ್ ದೇರ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಬೌಟ್ ಇಟ್. ನಾಳೆ ದಿವಸ ಒಂದು ಸ್ಪಷ್ಟವಾದಂಥ ನೋಟಿಸ್ ನಾವು ಕೊಡ್ತೀವಿ, 26 ಡೆಡ್ ಲೈನು. ಆಮೇಲೆ 27 ನಮ್ಮ ಜಾಯಿಂಟ್ ಕಮಿಟಿ ಸೇರಿ ಮುಂದಿನ ಕ್ರಮ ಏನು ಅಂತ ತಗೊಳ್ತೀವಿ, ಸ್ಟ್ರೈಕ್ ನೋಟಿಸೇ ಕೊಡ್ತೀವಿ ಆಮೇಲೆ. ಆದ್ದರಿಂದ ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ.